ಸಹೋದರರೇ, ನಾವು ಕಳೆದ ಹಿಂದಿನ ತರಗತಿಯಲ್ಲಿ ಏಳನೇ ಅಧ್ಯಾಯದಲ್ಲಿ ಬರುವ ಜಲಸಂಪನ್ಮೂಲಗಳು, ಆ ಜಲಸಂಪನ್ಮೂಲದ ಪ್ರಾಮುಖ್ಯತೆ, ಜಲಸಂಪನ್ಮೂಲದ ಮೂಲಗಳು ಅಥವಾ ವಿಧಗಳು, ಮೇಲ್ಮೈ ಜಲಸಂಪನ್ಮೂಲ, ಅಂತರ್ಜಲ ಸಂಪನ್ಮೂಲ ಮತ್ತು ಭಾರತದ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ನೀರಾವರಿ, ನೀರಾವರಿಯ ಸಾಮರ್ಥ್ಯ, ನೀರಾವರಿಯ ಅರ್ಥ ಮತ್ತು ಭಾರತದ ನೀರಾವರಿಯ ಪ್ರಾಮುಖ್ಯತೆ ಅಥವಾ ಅವಶ್ಯಕತೆ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹಿಂದಿನ ತರಗತಿಯಲ್ಲಿ ನಾವು ಭಾರತದ ನೀರಾವರಿಯ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತಕ್ಕಂಥದ್ದು. ನಮ್ಮ ಭಾರತದ ನೀರಾವರಿಯ ಮೂಲಗಳನ್ನು ಅನೇಕ ಅಂಶಗಳು ನಿರ್ಧರಿಸುತ್ತವೆ ಅನ್ನುವಂಥದ್ದು. ವಿಶೇಷವಾಗಿ ಭೂಸ್ವರೂಪಗಳು, ಮಣ್ಣು, ಮೇಲ್ಮೈ ಮತ್ತು ಅಂತರ್ಜಲದ ಲಭ್ಯತೆ ಅಥವಾ ದೊರೆಯುವಿಕೆ ಮತ್ತು ಬೆಳೆಗಳಿಗೆ ಅವಶ್ಯಕವಾಗಿರುವಂತಹ ತೇವಾಂಶ ಇತ್ಯಾದಿಗಳೆಲ್ಲ ನಮ್ಮ ದೇಶದ ಈ ಒಂದು ನೀರಾವರಿಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಅನ್ನುವಂಥದ್ದು. ಆನಂತರ ನಮ್ಮ ದೇಶದ ನೀರಾವರಿಯ ಮೂಲಗಳು ಅನ್ನುವಂಥದ್ದು. ನಮ್ಮ ದೇಶದ ನೀರಾವರಿಯ ಮೂಲಗಳು, ಪ್ರಮುಖ ನೀರಾವರಿಯ ಮೂಲಗಳು ಅಂತ ಹೇಳಿದರೆ ಬಾವಿ, ಕೊಳವೆ ಬಾವಿಗಳು, ಕಾಲುವೆಗಳು, ಕೆರೆಗಳು, ಇವು ನಮ್ಮ ದೇಶದ ಪ್ರಮುಖ ನೀರಾವರಿಯ ಮೂಲಗಳು ಅಂತಕ್ಕಂಥದ್ದು. ಹಾಗೆ ನಮ್ಮ ದೇಶದ ನೀರಾವರಿಯ ಮೂಲಗಳನ್ನು ನಾವು ಮುಂದುವರಿದು ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ ಮತ್ತು ಇತರೆ ವಿಧಗಳು ಅಥವಾ ಇತರೆ ವಿಧದ ನೀರಾವರಿ ಅಂತೇಳಿ ನಾವು ವಿಂಗಡಣೆಯನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು. ಈ ನೀರಾವರಿಯ ಮೂಲಗಳಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಬಾವಿ ನೀರಾವರಿ ಅನ್ನುವಂಥದ್ದು. ಬಹುಶಃ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವಂತಹ ಮತ್ತು ಹೆಚ್ಚು ಜನಪ್ರಿಯವಾದಂತಹ ಮತ್ತು ಹಗ್ಗದ ಅಥವಾ ಕಡಿಮೆ ವೆಚ್ಚದ ಒಂದು ನೀರಾವರಿಯ ಮೂಲ ಅಂತ ಹೇಳಿದರೆ ಅದು ಬಾವಿ ನೀರಾವರಿ ಅನ್ನುವಂಥದ್ದು. ಅಂದರೆ ಬಾವಿಗಳಿಂದ ಅಥವಾ ಬಾವಿಗಳ ಮೂಲಕ ಕೃಷಿ ಬೆಳೆಗಳಿಗೆ ನೀರನ್ನು ಪೂರೈಸುವಂಥದ್ದಕ್ಕೆ ನಾವು ಬಾವಿ ನೀರಾವರಿ ಅಂತೇಳಿ ಕರಿತೇವೆ ಅಂತಕ್ಕಂಥದ್ದು. ಈ ಬಾವಿಗಳಲ್ಲಿ ಎರಡು ರೀತಿಯ ಬಾವಿಗಳನ್ನು ನಾವು ನೋಡ್ತೇವೆ. ಒಂದು ತೆರೆದ ಬಾವಿಗಳು, ಮತ್ತೊಂದು ಕೊಳವೆ ಬಾವಿಗಳು ಅನ್ನುವಂಥದ್ದು. ವಿಶೇಷವಾಗಿ ಈ ಬಾವಿ ನೀರಾವರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತರ್ಜಲವನ್ನು ಅವಲಂಬಿಸಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ತೆರೆದ ಬಾವಿಗಳ ಮೂಲಕ ಕಡಿಮೆ ಆಳದ, ಅಂದರೆ ಸರಿಸುಮಾರು 15 ಮೀಟರ್ಗಳಷ್ಟು ಆಳದವರೆಗಿನ ಅಂತರ್ಜಲವನ್ನು ಮಾತ್ರ ನಾವು ತೆರೆದ ಬಾವಿಗಳ ಮೂಲಕ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ತೆರೆದ ಬಾವಿಗಳ ಒಂದು ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಕಾರಣ ಏನಪ್ಪ ಅಂತೇಳಿದ್ರೆ ಅಂತರ್ಜಲದ ಮಟ್ಟ ಕುಸಿತ ಅನ್ನುವಂಥದ್ದು. ಹಾಗೆ ಕೊಳವೆ ಬಾವಿಗಳು ಬಹುಶಃ ಈ ಭೂಮಿಯ ಕೆಳಪದರುಗಳಲ್ಲಿ ಸಂಗ್ರಹವಾಗಿರುವಂತಹ ಅಥವಾ ಅತಿ ಹೆಚ್ಚು ಆಳದಲ್ಲಿ ಸಂಗ್ರಹವಾಗಿರುವಂತಹ ಅಂತರ್ಜಲವನ್ನು ಹೊರತೆಗೆದು ಬಳಕೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಸೂಕ್ತವಾದದ್ದು ಈ ಒಂದು ಕೊಳವೆ ಬಾವಿಗಳು ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೊಳವೆ ಬಾವಿಗಳ ಒಂದು ನಿರ್ಮಾಣ ಮತ್ತು ಅವುಗಳ ಅಭಿವೃದ್ಧಿ, ಅವುಗಳ ಬಳಕೆ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ಕೊಳವೆ ಬಾವಿಗಳನ್ನು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣ ಮಾಡುವಂಥದ್ದು ಪ್ರಾರಂಭ ಆದದ್ದು 1930ರಲ್ಲಿ ಪಂಚವಾರ್ಷಿಕ ಯೋಜನೆಗಳ ಸಣ್ಣ ನೀರಾವರಿ ಯೋಜನೆಯ ಅಡಿಯಲ್ಲಿ ಆಯ್ತಾ ಈ ಒಂದು ಗಂಗಾ ನದಿ ಮೈದಾನ ಪ್ರದೇಶಗಳಲ್ಲಿ ಈ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯ ಪ್ರಾರಂಭ ಆಯಿತು ಅನ್ನುವಂಥದ್ದು. ಈ ಪ್ರಸ್ತುತ
ನಮ್ಮ ದೇಶದಲ್ಲಿ ಸುಮಾರು 45 ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯ ಕೊಳವೆ ಬಾವಿಗಳು ದೇಶದಲ್ಲಿ ಅಸ್ತಿತ್ವದಲ್ಲಿದ್ದಾವೆ ಅಥವಾ ದೇಶದಲ್ಲಿ ಇದ್ದಾವೆ. ಹಾಗೆ ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚು ಈ ಒಂದು ಕೊಳವೆ ಬಾವಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತಂದರೆ ಅದು ಉತ್ತರ ಪ್ರದೇಶ ಅನ್ನುವಂಥದ್ದು. ಹಾಗೆ ನಮ್ಮ ದೇಶದ ಈ ಒಂದು ಕೊಳವೆ ಬಾವಿಗಳ ಒಂದು ಮಾಲೀಕತ್ವ ಸರ್ಕಾರದ ಮತ್ತು ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿ ಇದೆ ಅನ್ನುವಂಥದ್ದು. ಹೀಗೆ ನಮ್ಮ ದೇಶದ ಬಾವಿ ನೀರಾವರಿಯಲ್ಲಿ ತೆರೆದ ಮತ್ತು ಕೊಳವೆ ಬಾವಿಗಳನ್ನು ನಾವು ನೋಡ್ತೇವೆ ಅನ್ನುವಂಥದ್ದು. ಆನಂತರ ನಮ್ಮ ದೇಶದಲ್ಲಿ ಈ ಒಂದು ಕೊಳವೆ ಬಾವಿಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪಂಜಾಬ್ನಿಂದ ಬಿಹಾರದವರೆಗೆ ಅಂದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಅಥವಾ ಈ ಒಂದು ಉತ್ತರದ ಮಹಾಮೈದಾನದಲ್ಲಿ ಈ ಒಂದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೊಳವೆ ಬಾವಿಗಳು ಕೇಂದ್ರೀಕೃತವಾಗಿವೆ ಅನ್ನುವಂಥದ್ದು. ಅದಲ್ಲದೆ ರಾಜಸ್ಥಾನದ ಪೂರ್ವ ಭಾಗ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಇತ್ಯಾದಿ ರಾಜ್ಯಗಳಲ್ಲಿ ಈ ಒಂದು ಬಾವಿಗಳು ಚದುರಿದಂತೆ ಹಂಚಿಕೆಯಾಗಿವೆ ಅನ್ನುವಂಥದ್ದು. ಹಾಗೆ ವಿಶೇಷವಾಗಿ ನಮ್ಮ ದೇಶದ ಒಟ್ಟು ನೀರಾವರಿ ಪ್ರದೇಶ ಏನಿದೆ ಆ ನೀರಾವರಿ ಪ್ರದೇಶದಲ್ಲಿ 60.7% ಒಂದು ಪ್ರದೇಶ ಈ ಒಂದು ಬಾವಿ ನೀರಾವರಿಗೆ ಒಳಪಟ್ಟಿರುವಂಥ ಒಂದು ಪ್ರದೇಶ. ಹಾಗೆ ನಮ್ಮ ದೇಶದ ಒಟ್ಟು ನಿವ್ವಳ ನೀರಾವರಿ ಪ್ರದೇಶದಲ್ಲಿ 78.8% ಪ್ರದೇಶ ಈ ಒಂದು ಬಾವಿ ನೀರಾವರಿಗೆ ಒಳಪಟ್ಟಿದೆ. ಹಾಗೆಯೇ ಉತ್ತರ ಪ್ರದೇಶ, ನಾನು ಆಗಲೇ ಹೇಳಿದ ಹಾಗೆ ಅತಿ ಹೆಚ್ಚು ನಿವ್ವಳ ನೀರಾವರಿ ಪ್ರದೇಶವನ್ನು ಅಂದರೆ 77.5% ಈ ಒಂದು ನೀರಾವರಿ ಬಾವಿ ನೀರಾವರಿ ಪ್ರದೇಶವನ್ನು ಈ ಒಂದು ಉತ್ತರ ಪ್ರದೇಶ ರಾಜ್ಯ ಹೊಂದಿದೆ ಅನ್ನುವಂಥದ್ದು. ಹಾಗೆಯೇ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಾವಿ ನೀರಾವರಿಗೆ ಒಳಪಟ್ಟಿರುವಂತಹ ಒಂದು ಪ್ರದೇಶ ಅಥವಾ ವಿಸ್ತೀರ್ಣ ಹೆಚ್ಚಳವಾಗ್ತಾ ಇದೆ ಅಂತಕ್ಕಂಥದ್ದು. ಅಂದರೆ ದೇಶದಲ್ಲಿ ಈ ಒಂದು ಬಾವಿ ನೀರಾವರಿಯ ಒಂದು ಪ್ರದೇಶ ಹೆಚ್ಚಳವಾಗ್ತಾ ಇದೆ ಅಥವಾ ಬಾವಿ ನೀರಾವರಿಯ ಒಂದು ಬಳಕೆ ಹೆಚ್ಚಳವಾಗ್ತಾ ಇದೆ. ಅದಕ್ಕೆ ನಾವು ಪ್ರಮುಖವಾಗಿ ನೋಡೋದಾದರೆ 1950-51 ನಮ್ಮ ದೇಶದ ಒಟ್ಟು ಬಾವಿ ನೀರಾವರಿಗೆ ಒಳಪಟ್ಟಂತಹ ಪ್ರದೇಶ ಇದ್ದಿದ್ದು 5.97 ಮಿಲಿಯನ್ ಹೆಕ್ಟೇರ್ ಅನ್ನುವಂಥದ್ದು. ಆದರೆ 2007-08 ವೇಳೆಗೆ ನಮ್ಮ ದೇಶದ ಬಾವಿ ನೀರಾವರಿಯ ಒಂದು ಪ್ರದೇಶ ಅಥವಾ ವಿಸ್ತೀರ್ಣ 37.8 ಮಿಲಿಯನ್ ಹೆಕ್ಟೇರ್ಗಳಿಗೆ ಹೆಚ್ಚಳವಾಗಿದೆ ಅನ್ನುವಂಥದ್ದು. ಅಂದರೆ ಈ ಅಂಕಿಅಂಶಗಳಿಂದ ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತಕ್ಕಂಥದ್ದೇನಪ್ಪ ಅಂದರೆ ನಮ್ಮ ದೇಶದಲ್ಲಿ ಈ ಒಂದು ಬಾವಿ ನೀರಾವರಿಯ ಒಂದು ಬಳಕೆಯ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುಚ್ಛಕ್ತಿಯನ್ನು ಪೂರೈಕೆ ಮಾಡಿದ್ದರ ಪ್ರತಿಫಲವಾಗಿ ಮತ್ತು ದೇಶದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಕೂಡ ಈ ಒಂದು ಬಾವಿ ನೀರಾವರಿಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇರತಕ್ಕಂಥದ್ರಿಂದ ನಮ್ಮ ದೇಶದಲ್ಲಿ ಈ ಒಂದು ಕೊಳವೆ ಬಾವಿಗಳು ವ್ಯಾಪಕವಾಗಿ ಹಂಚಿಕೆಯಾಗಿವೆ ಅನ್ನುವಂಥದ್ದು. ಹಾಗೆಯೇ ನಮ್ಮ ದೇಶದಲ್ಲಿ ವಿಶೇಷವಾಗಿ ಹಸಿರು ಕ್ರಾಂತಿ ಅಥವಾ ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಹಸಿರು ಕ್ರಾಂತಿ ಯಶಸ್ವಿಯಾಗಲಿಕ್ಕೆ ಈ ಒಂದು ಬಾವಿ ನೀರಾವರಿಯ ಒಂದು ಕೊಡುಗೆ ಅಪಾರ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಾವಿಗಳ ನೀರಾವರಿಯಲ್ಲಿ ಕೆಲವು ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಅದು ಪ್ರಮುಖವಾದದ್ದು ಏನಂತ ಹೇಳಿದ್ರೆ ಅಂತರ್ಜಲದ ಮಟ್ಟ ಕುಸಿತ, ಅದರ ಜೊತೆ ಜೊತೆಗೆ ವಿದ್ಯುಚ್ಛಕ್ತಿಯ ಒಂದು ಕೊರತೆ, ಮತ್ತು ಆ ಒಂದು ಬಾವಿಗಳ ಮೂಲಕ ನೀರನ್ನು ಎತ್ತಲಿಕ್ಕೆ ಬಳಸುವಂಥ ಇಂಧನ
ಅಂದರೆ ಡೀಸೆಲ್ನ ಬೆಲೆಯಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದು ನಮ್ಮ ಬಾವಿ ನೀರಾವರಿಯಲ್ಲಿ ಇರುವಂಥ ಪ್ರಮುಖವಾದಂಥ ನ್ಯೂನ್ಯತೆಗಳು ಅಥವಾ ತೊಂದರೆಗಳು ಅನ್ನುವಂಥದ್ದು. ಇದಿಷ್ಟು ಬಾವಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಭಾರತದ ನೀರಾವರಿಯ ಮೂಲಗಳಲ್ಲಿ ಬಾವಿ ನೀರಾವರಿಯ ಬಗ್ಗೆ ತಿಳಿದುಕೊಂಡ್ವಿ. ನಂತರ ದೇಶದ ಎರಡನೇ ಪ್ರಮುಖ ನೀರಾವರಿಯ ಮೂಲ ಅಂದರೆ ಕಾಲುವೆ ನೀರಾವರಿ ಅನ್ನುವಂಥದ್ದು. ಬಹುಶಃ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಲುವೆ ನೀರಾವರಿಯ ಒಂದು ಬಳಕೆಯ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ನಮ್ಮ ದೇಶದ ನಿವ್ವಳ ನೀರಾವರಿ ಪ್ರದೇಶದಲ್ಲಿ ಶೇಕಡ 37.8% ಈ ಒಂದು ಕಾಲುವೆ ನೀರಾವರಿ ಒಳಗೊಂಡಿದೆ. ಇತ್ತೀಚಿನ ದಶಕಗಳಲ್ಲಿ ಕಾಲುವೆ ನೀರಾವರಿಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಪ್ರಾಮುಖ್ಯತೆಯನ್ನು ಕೊಡುತ್ತಿರುವುದರಿಂದ ಈ ಒಂದು ಕಾಲುವೆ ನೀರಾವರಿಯ ಒಂದು ವಿಸ್ತೀರ್ಣ ಅಥವಾ ಪ್ರದೇಶ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು. ವಿಶೇಷವಾಗಿ 1950-51 ನಮ್ಮ ದೇಶದ ಒಟ್ಟು ಕಾಲುವೆ ನೀರಾವರಿಯನ್ನು ಒಳಗೊಂಡಂಥ ಪ್ರದೇಶ 8.3 million hectares ಆಗಿತ್ತು ಅನ್ನುವಂಥದ್ದು. ಆನಂತರ ದೇಶದಲ್ಲಿ 1950-51 ಈ ಒಂದು ಕಾಲುವೆ ನೀರಾವರಿಯ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪ್ರಾಶಸ್ತ್ಯವನ್ನು ಕೊಟ್ಟದ್ದರ ಪ್ರತಿಫಲವಾಗಿ 2007-2008 ನಮ್ಮ ದೇಶದ ಕಾಲುವೆ ನೀರಾವರಿಯ ಪ್ರದೇಶ 16.6 million hectares ಏರಿಕೆಯಾಗಿದೆ ಅನ್ನುವಂಥದ್ದು. ಈ ಅಂಕಿಅಂಶಗಳಿಂದ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಕ್ಕಂಥದ್ದೇನಪ್ಪ ಅಂದರೆ ಇತ್ತೀಚಿನ ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಕಾಲುವೆ ನೀರಾವರಿಗೆ ಒಳಪಟ್ಟಂಥ ಒಂದು ಪ್ರದೇಶ ಹೆಚ್ಚಳವಾಗಿದೆ ಅನ್ನುವಂಥದ್ದು. ಹಾಗೆ ನಮ್ಮ ದೇಶದಲ್ಲಿ ನಾವು ಕಾಲುವೆಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ಕೊಳ್ತೇವೆ ಅನ್ನುವಂಥದ್ದು. ಎರಡು ರೀತಿಯ ಕಾಲುವೆಗಳು ನಮ್ಮ ದೇಶದ ಕಾಲುವೆ ನೀರಾವರಿಯಲ್ಲಿ ಕಂಡುಬರ್ತವೆ. ಒಂದು ಪ್ರವಾಹ ಕಾಲುವೆಗಳು ಅಥವಾ ನಾವು ಇದನ್ನು ಮಹಾಪೂರ ಕಾಲುವೆಗಳು ಅಂತಲೂ ಕೂಡ ನಾವು ಕರಿತೇವೆ. ಎರಡನೇದು ಸರ್ವಕಾಲಿಕ ಕಾಲುವೆಗಳು ಅನ್ನುವಂಥದ್ದು. ಈ ಪ್ರವಾಹ ಕಾಲುವೆಗಳು ಅಥವಾ ಮಹಾಪೂರ ಕಾಲುವೆಗಳು ಅಂತ ಹೇಳಿದರೆ ಯಾವುದೇ ಅಣೆಕಟ್ಟೆಗಳನ್ನು ಅಥವಾ ಜಲಾಶಯಗಳನ್ನು ನಿರ್ಮಾಣ ಮಾಡದೆ ಕಾಲು ನದಿಗಳಿಂದ ನೇರವಾಗಿ ನಿರ್ಮಾಣ ಮಾಡಿರುವಂತಹ ಕಾಲುವೆಗಳನ್ನು ನಾವು ಪ್ರವಾಹ ಕಾಲುವೆಗಳು ಅಥವಾ ಮಹಾಪೂರ ಕಾಲುವೆಗಳು ಅಂತ ಕರಿತೇವೆ. ಈ ಪ್ರವಾಹ ಕಾಲುವೆಗಳು ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾದ ಅಥವಾ ಪ್ರವಾಹದ ಸಂದರ್ಭದಲ್ಲಿ ಮಾತ್ರ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡಲು ಮಾತ್ರ ಸಾಧ್ಯ ಅನ್ನುವಂಥದ್ದು. ಎರಡನೇದು ಸರ್ವಕಾಲಿಕ ಕಾಲುವೆಗಳು ಅನ್ನುವಂಥದ್ದು. ಸುಲಭವಾಗಿ ಹರಿದು ಹೋಗುವಂತಹ ನೀರನ್ನು ನಿಯಂತ್ರಿಸಿ ಆ ಒಂದು ನೀರನ್ನು ಸಂಗ್ರಹ ಮಾಡಲು ಕೃತಕವಾಗಿ ಅಣೆಕಟ್ಟೆಗಳನ್ನು ಅಥವಾ ಜಲಾಶಯಗಳನ್ನು ನಿರ್ಮಾಣ ಮಾಡಿ ಅವುಗಳಿಂದ ನಿರ್ಮಿಸಿರುವ ಅಥವಾ ತೋಡಿರುವಂತಹ ಕಾಲುವೆಗಳನ್ನು ನಾವು ಸರ್ವಕಾಲಿಕ ಕಾಲುವೆಗಳು ಅಂತ ಕರಿತೇವೆ. ಈ ಸರ್ವಕಾಲಿಕ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ವರ್ಷದ ಎಲ್ಲ ಕಾಲದಲ್ಲಿ ನೀರನ್ನು ಪೂರೈಸಲು ಸಾಧ್ಯ ಅನ್ನುವಂಥದ್ದು. ಹೀಗೆ ನಮ್ಮ ದೇಶದ ಕಾಲುವೆಗಳಲ್ಲಿ ನಾವು ಪ್ರವಾಹ ಕಾಲುವೆಗಳು ಮತ್ತು ಸರ್ವಕಾಲಿಕ ಕಾಲುವೆಗಳು ಅಂತೇಳಿ ಎರಡು ರೀತಿಯ ಕಾಲುವೆಗಳನ್ನು ನಾವು ನೋಡ್ತೇವೆ. ಆನಂತರ ನಮ್ಮ ದೇಶದ ಕಾಲುವೆ ನೀರಾವರಿಯ ಹಂಚಿಕೆ ಅನ್ನುವಂಥದ್ದು. ನಮ್ಮ ದೇಶದ ಒಟ್ಟು ನೀರಾವರಿ ಪ್ರದೇಶ ಏನಿದೆ ಅದರಲ್ಲಿ ಶೇಕಡ 31% ಈ ಒಂದು ಕಾಲುವೆ ನೀರಾವರಿ ಪ್ರದೇಶ ಅನ್ನುವಂಥದ್ದು.
ನಮ್ಮ ದೇಶದಲ್ಲಿ ಈ ಒಂದು ಬಾವಿ ನೀರಾವರಿಯಿಂದ ಕಾಲುವೆ ನೀರಾವರಿಯಿಂದ ಕೆರೆ ನೀರಾವರಿ ಇತರೆ ಹೀಗೆ ಒಟ್ಟು ನೀರಾವರಿಯ ಮೂಲಗಳಿಂದ ಇರುವಂತಹ ಒಂದು ನೀರಾವರಿ ಪ್ರದೇಶವನ್ನು ಶೇಕಡ 100 ಅಂತ ಅಂದುಕೊಂಡ್ರೆ ಅದರಲ್ಲಿ ಈ ಒಂದು ಕಾಲುವೆ ನೀರಾವರಿಗೆ ಒಳಪಟ್ಟಿರತಕ್ಕಂತ ಒಂದು ಪ್ರದೇಶ ಶೇಕಡ 31ರಷ್ಟು ಅನ್ನುವಂತದ್ದು ಆನಂತರ ನಮ್ಮ ದೇಶದಲ್ಲಿ ಈ ಒಂದು ಕಾಲುವೆ ಅಥವಾ ಕಾಲುವೆಗಳು ಅಥವಾ ಕಾಲುವೆ ನೀರಾವರಿಯ ಒಂದು ಪ್ರದೇಶ ಹೆಚ್ಚಾಗಿ ಸಟ್ಲೇಜ್ ಮತ್ತು ಗಂಗಾ ನದಿ ಮೈದಾನ ಪ್ರದೇಶಗಳಲ್ಲಿ ಮತ್ತು ಭಾರತದ ಪರ್ಯಾಯ ದ್ವೀಪದ ನದಿ ಮುಖಜ ಭೂಮಿ ಪ್ರದೇಶಗಳಲ್ಲಿ ಈ ಒಂದು ಕಾಲುವೆಗಳು ಹೆಚ್ಚಾಗಿ ಅಂಚಿಕೆಯಾಗಿವೆ ಅನ್ನುವಂತದ್ದು ಹಾಗೆ ಶೇಕಡ 79ರಷ್ಟು ನಮ್ಮ ದೇಶದ ಒಟ್ಟು ಕಾಲುವೆ ನೀರಾವರಿ ಪ್ರದೇಶ ಏನಿದೆ ಅದರಲ್ಲಿ ಶೇಕಡ 79ರಷ್ಟು ಕಾಲುವೆಗಳು ಅಥವಾ ಕಾಲುವೆ ನೀರಾವರಿಯ ಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಆಂಧ್ರ ಪ್ರದೇಶ ಹರಿಯಾಣ ಪಂಜಾಬ್ ಮಧ್ಯಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಒಡಿಶಾ ಮತ್ತು ಬಿಹಾರ ರಾಜ್ಯಗಳಲ್ಲಿ ಅಂಚಿಕೆಯಾಗಿದೆ ಅನ್ನುವಂತದ್ದು ಅಲ್ಲದೆ ನಮ್ಮ ದೇಶದ ತಮಿಳುನಾಡು ಪಶ್ಚಿಮ ಬಂಗಾಳ ಛತ್ತೀಸ್ಗರ್ ಮತ್ತು ಗುಜರಾತ್ ಈ ರಾಜ್ಯಗಳಲ್ಲಿ ಈ ಒಂದು ಕಾಲುವೆ ನೀರಾವರಿ ಹೆಚ್ಚು ಅಭಿವೃದ್ಧಿಯನ್ನು ಕಂಡಿದೆ ಅನ್ನುವಂಥದ್ದು ವಿಶೇಷವಾಗಿ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಕಾಲುವೆ ನೀರಾವರಿಯ ಪ್ರದೇಶವನ್ನು ಹೊಂದಿರುವಂಥ ಒಂದು ರಾಜ್ಯ ಅಂತ ಹೇಳಿದರೆ ಅದು ಉತ್ತರ ಪ್ರದೇಶ ಅನ್ನುವಂಥದ್ದು ಹಾಗೆ ಈ ಒಂದು ಕಾಲುವೆ ನೀರಾವರಿ ಒಂದು ದುಬಾರಿಯಾದಂತಹ ಒಂದು ನೀರಾವರಿ ಪದ್ಧತಿ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಜಲಾಶಯಗಳನ್ನು ನಿರ್ಮಾಣ ಮಾಡುವುದು ಅಥವಾ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡುವುದು ಇದೆಲ್ಲದಕ್ಕೆ ಹೆಚ್ಚಿನ ಒಂದು ವೆಚ್ಚ ಆಗುವುದರಿಂದ ಇದೊಂದು ದುಬಾರಿಯಾದಂಥ ಒಂದು ನೀರಾವರಿ ಪದ್ಧತಿ ಅಂದರೆ ತಪ್ಪಾಗಲಾರದು ಇದಿಷ್ಟು ನಮ್ಮ ದೇಶದ ನೀರಾವರಿಯ ಮೂಲಗಳಲ್ಲಿ ಎರಡನೇ ಪ್ರಮುಖ ನೀರಾವರಿಯ ಮೂಲ ಕಾಲುವೆ ನೀರಾವರಿ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಇದುವರೆಗೆ ನಾವು ಭಾರತದ ನೀರಾವರಿಯ ಮೂಲಗಳಲ್ಲಿ ಬಾವಿ ನೀರಾವರಿ ಮತ್ತು ಕಾಲುವೆ ನೀರಾವರಿಯ ಬಗ್ಗೆ ತಿಳ್ಕೊಂಡ್ವಿ ನಂತರ ನಮ್ಮ ದೇಶದ ಮೂರನೇ ಪ್ರಮುಖ ನೀರಾವರಿಯ ಮೂಲ ಅಂದರೆ ಅದು ಕೆರೆ ನೀರಾವರಿ ಅನ್ನುವಂಥದ್ದು ಈ ಕೆರೆ ನೀರಾವರಿ ನಮ್ಮ ದೇಶದ ಒಂದು ಪುರಾತನವಾದಂತಹ ಒಂದು ನೀರಾವರಿ ಪದ್ಧತಿ ಅನ್ನುವಂಥದ್ದು ಸಾಮಾನ್ಯವಾಗಿ ಇಳಿಜಾರುಗಳಿಗೆ ಅಡ್ಡಲಾಗಿ ಬದುಗಳನ್ನು ಅಥವಾ ಹೇರಿಗಳನ್ನು ನಿರ್ಮಾಣ ಮಾಡಿ ಅಥವಾ ಸ್ವಾಭಾವಿಕವಾದ ಮಾನವ ನಿರ್ಮಿತವಾದಂತಹ ತಗ್ಗುಗಳು ಅಥವಾ ಇಳಿಜಾರುಗಳಿಗಲ್ಲಿ ಅಡ್ಡಲಾಗಿ ಬದುಗಳನ್ನು ಹೇರಿಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಣ ಮಾಡಿದಾಗ ಕೆರೆಗಳು ಸೃಷ್ಟಿಯಾಗ್ತವೆ ಈ ಕೆರೆಗಳ ಮೂಲಕ ಕೃಷಿ ಬೆಳೆಗಳಿಗೆ ನೀರನ್ನು ಪೂರೈಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕೆರೆ ನೀರಾವರಿ ಎಂದು ಕರೆಯುತ್ತೇವೆ ಅನ್ನುವಂಥದ್ದು ಹಾಗೆಯೇ ನಮ್ಮ ದೇಶದಲ್ಲಿ ಈ ಒಂದು ಕೆರೆ ನೀರಾವರಿ ಪದ್ಧತಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ ಅಥವಾ ಹೆಚ್ಚು ರೂಢಿಯಲ್ಲಿ ಈ ಒಂದು ಕೆರೆ ನೀರಾವರಿ ಪದ್ಧತಿ ಇದೆ ಅನ್ನುವಂಥದ್ದು ಅಂದರೆ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಈ ರಾಜ್ಯಗಳಲ್ಲಿ ಹೆಚ್ಚು ಕೆರೆ ನೀರಾವರಿ ಪದ್ಧತಿ ರೂಢಿಯಲ್ಲಿದೆ ನಮ್ಮ ದೇಶದ ಒಟ್ಟು ಕೆರೆ ನೀರಾವರಿಯ ಒಳಪಟ್ಟಂತಹ ಒಂದು ಪ್ರದೇಶ ಏನಿದೆ ಅದರಲ್ಲಿ ಶೇಕಡ 66ರಷ್ಟು ಕೆರೆ ನೀರಾವರಿಯನ್ನು ಒಳಗೊಂಡಿರುವಂತಹ ಪ್ರದೇಶ ಈ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಲ್ಲಿಯೇ ಕಂಡುಬರುತ್ತದೆ ಅನ್ನುವಂಥದ್ದು ಆನಂತರ ನಮ್ಮ ದೇಶದ ಇತರೆ ರಾಜ್ಯಗಳಲ್ಲಿಯೂ ಕೂಡ ಸಾಧಾರಣ ಪ್ರಮಾಣದಲ್ಲಿ ಈ ಒಂದು ಕೆರೆ ನೀರಾವರಿ ಹಂಚಿಕೆಯಾಗಿರುವುದನ್ನು ರೂಢಿಯಲ್ಲಿರುವುದನ್ನು ನಾವು ನೋಡ್ತೇವೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಮತ್ತು ರಾಜಸ್ಥಾನ ಇತ್ಯಾದಿ ರಾಜ್ಯಗಳಲ್ಲಿ ಈ ಒಂದು ಕೆರೆ ನೀರಾವರಿ ಪದ್ಧತಿ ಸಾಧಾರಣ ಪ್ರಮಾಣದಲ್ಲಿ ರೂಢಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅನ್ನುವಂಥದ್ದು
ಹಾಗೆ ನಮ್ಮ ದೇಶದ ಒಟ್ಟು ನೀರಾವರಿಯ ಪ್ರದೇಶ ಏನಿದೆ ಅದನ್ನು ಶೇಕಡ 100 ಅಂತ ಅಂದುಕೊಂಡ್ರೆ ಅದರಲ್ಲಿ ಈ ಕೆರೆ ನೀರಾವರಿಯ ಒಂದು ಪ್ರಮಾಣ ಎಷ್ಟಪ್ಪ ಅಂತ ಹೇಳಿದ್ರೆ ಶೇಕಡ 3.2 ರಷ್ಟು ಅನ್ನುವಂತದ್ದು ದೇಶದ ಒಟ್ಟು ನೀರಾವರಿ ಪ್ರದೇಶದಲ್ಲಿ ಕೆರೆ ನೀರಾವರಿಯ ಒಂದು ಪ್ರಮಾಣ ಶೇಕಡ 3.2 ರಷ್ಟು ಅನ್ನುವಂತದ್ದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕೆರೆ ನೀರಾವರಿಯ ಒಂದು ಪ್ರದೇಶ ಕಡಿಮೆಯಾಗ್ತಾ ಇದೆ ಅನ್ನುವಂತದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಅಂಕಿ ಅಂಶಗಳನ್ನು ನೋಡೋದಾದರೆ ನಮ್ಮ ದೇಶದಲ್ಲಿ 1961ರಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಇದ್ದಂತಹ ಕೆರೆ ನೀರಾವರಿಯ ಒಂದು ಪ್ರದೇಶ 4.6 ಮಿಲಿಯನ್ ಹೆಕ್ಟೇರ್ ಆದರೆ 2007 ಮತ್ತು 2008ರ ವೇಳೆಗೆ ನಮ್ಮ ದೇಶದ ಕೆರೆ ನೀರಾವರಿಯ ಒಂದು ಪ್ರದೇಶ 1.5 ಮಿಲಿಯನ್ ಹೆಕ್ಟೇರ್ಗಳಿಗೆ ಇಳಿಕೆಯಾಗಿದೆ ಅನ್ನುವಂಥದ್ದು ಅಂದರೆ ಇತ್ತೀಚಿನ ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಕೆರೆ ನೀರಾವರಿಯ ಒಂದು ಪ್ರದೇಶ ಇಳಿಕೆಯಾಗ್ತಾ ಇದೆ ಕಡಿಮೆಯಾಗ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ನಮ್ಮ ದೇಶದಲ್ಲಿ ಈ ಕೆರೆ ನೀರಾವರಿ ಅನೇಕ ಸಮಸ್ಯೆಗಳನ್ನು ಅಥವಾ ನ್ಯೂನ್ಯತೆಗಳನ್ನು ಎದುರಿಸ್ತಾ ಇದೆ ಅಥವಾ ನ್ಯೂನ್ಯತೆಗಳಿಂದ ಕೂಡಿದೆ ಅನ್ನುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇರುವಂತಹ ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರುವಂಥದ್ದು ಅನ್ನುವಂಥದ್ದು ಸಾಮಾನ್ಯವಾಗಿ ಎತ್ತರವಾದಂತಹ ಪ್ರದೇಶಗಳಲ್ಲಿ ಮಳೆ ಬಿದ್ದಾಗ ಆ ಮಳೆಯ ನೀರಿನ ಜೊತೆಯಲ್ಲಿ ಆ ಒಂದು ಮಣ್ಣಿನ ಮೇಲ್ಭಾಗ ಸವೆದು ಆ ಒಂದು ಸಣ್ಣ ಸಣ್ಣ ಮಣ್ಣಿನ ಕಣಗಳು ಅಥವಾ ಈ ಒಂದು ಶಿಲಾಚೂರುಗಳು ಅಥವಾ ಕೆಸರು ಆ ಒಂದು ಕೆರೆಗಳಲ್ಲಿ ಬಂದು ಸಂಗ್ರಹವಾಗಿ ಆ ಕೆರೆಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗ್ತಾ ಇದೆ ಆ ಕೆರೆಗಳಲ್ಲಿ ಹೂಳನ್ನು ಹೊರತೆಗೆಯುವಂತಹ ಕಾರ್ಯ ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ ಅಥವಾ ಕೆರೆಗಳನ್ನು ನಿರ್ವಹಣೆ ಮಾಡುವಂಥದ್ದು ವ್ಯವಸ್ಥೆ ಕಡಿಮೆ ಹಾಗಾಗಿ ಕೆರೆಗಳಲ್ಲಿ ಹೂಳು ತುಂಬಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗುತ್ತಿರುವುದರಿಂದ ಈ ಒಂದು ಕೆರೆ ನೀರಾವರಿಯ ಒಂದು ಪ್ರದೇಶ ಇಳಿಕೆಯಾಗ್ತಾ ಇದೆ ಒಂದು ಎರಡನೇದು ನಮ್ಮ ದೇಶದ ಬಹಳಷ್ಟು ಕೆರೆಗಳು ಋತುಕಾಲಿಕವಾದಂತಹ ಕೆರೆಗಳು ಕೆರೆಗಳಲ್ಲಿ ನಾವು ಎರಡು ರೀತಿಯ ಕೆರೆಗಳನ್ನು ನೋಡ್ತೀವಿ ಸರ್ವಕಾಲಿಕವಾದಂತಹ ಕೆರೆಗಳು ಋತುಕಾಲಿಕವಾದಂತಹ ಕೆರೆಗಳು ಅಂತೇಳಿ ವರ್ಷದ ಎಲ್ಲ ಕಾಲದಲ್ಲಿ ತುಂಬಿರುವಂತಹ ಕೆರೆಗಳನ್ನು ಸರ್ವಕಾಲಿಕವಾದಂತಹ ಕೆರೆಗಳು ಅಂತ ಕರಿತೇವೆ ಹಾಗೆ ವರ್ಷದ ಕೆಲವು ಋತುಮಾನಗಳಲ್ಲಿ ಮಾತ್ರ ನೀರಿನಿಂದ ತುಂಬಿರುವಂತಹ ಕೆರೆಗಳನ್ನು ನಾವು ಋತುಕಾಲಿಕ ಕೆರೆಗಳು ಅಂತೇಳಿ ಕರಿತೇವೆ ನಮ್ಮ ದೇಶದ ಬಹಳಷ್ಟು ಕೆರೆಗಳು ಋತುಕಾಲಿಕವಾದಂತಹ ಕೆರೆಗಳು ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಆ ಕೆರೆಗಳಲ್ಲಿ ನೀರು ತುಂಬಿರ್ತದೆ ಆ ಅವಧಿಯಲ್ಲಿ ಮಾತ್ರ ನಾವು ಕೃಷಿ ಭೂಮಿಗೆ ನೀರನ್ನು ಕೆರೆಗಳಿಂದ ಪೂರೈಸಲಿಕ್ಕೆ ಸಾಧ್ಯ ಉಳಿದ ಋತುಮಾನಗಳಲ್ಲಿ ಚಳಿಗಾಲ ಆಗಿರ್ಬೋದು ಬೇಸಿಗೆ ಕಾಲ ಆಗಿರ್ಬೋದು ಆ ಋತುಮಾನಗಳಲ್ಲಿ ನಮ್ಮ ದೇಶದ ಬಹಳಷ್ಟು ಕೆರೆಗಳು ಬತ್ತಿ ಹೋಗ್ತವೆ ಹಾಗಾಗಿ ಆ ಅವಧಿಯಲ್ಲಿ ಕೆರೆಗಳಿಂದ ನೀರನ್ನು ಕೃಷಿ ಭೂಮಿಗೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಆನಂತರ ನಮ್ಮ ದೇಶದ ಮತ್ತೊಂದು ಪ್ರಮುಖ ಕೆರೆ ನೀರಾವರಿಯ ಸಮಸ್ಯೆ ಅಂತ ಹೇಳಿದರೆ ಕೆರೆಯ ಭೂಮಿ ಫಲವತ್ತಾದ ಭೂಮಿ ಆ ಕೆರೆಯ ಭೂಮಿಯನ್ನು ಕೃಷಿ ಮಾಡಲಿಕ್ಕೆ ಅಥವಾ ವ್ಯವಸಾಯಕ್ಕೆ ಬಳಕೆ ಮಾಡಿಕೊಳ್ಳಿಕ್ಕೆ ನಾವು ಆ ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ತಾ ಇದ್ದೇವೆ ಅಥವಾ ಆ ಕೆರೆ ಭೂಮಿಯನ್ನು ನಾವು ಕೃಷಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಇದರಿಂದಾಗಿ ಆ ಒಂದು ಕೆರೆಗಳ ಒಂದು ವಿಸ್ತೀರ್ಣ ಅಥವಾ ಪ್ರದೇಶ ಕಡಿಮೆಯಾಗ್ತಾ ಇದೆ ಅನ್ನುವಂಥದ್ದು ಹೀಗೆ ನಮ್ಮ ದೇಶದ ಈ ಒಂದು ಕೆರೆ ನೀರಾವರಿಯಲ್ಲಿ ಈ ಕೆಲವು ನ್ಯೂನ್ಯತೆಗಳನ್ನು ಸಮಸ್ಯೆಗಳನ್ನು ನಾವು ನೋಡ್ತೇವೆ ಈ ನ್ಯೂನ್ಯತೆ ಅಥವಾ ಸಮಸ್ಯೆಗಳಿಂದಾಗಿ ನಮ್ಮ ದೇಶದ ಈ ಒಂದು ಕೆರೆ ನೀರಾವರಿಯ ಒಂದು ಪ್ರದೇಶ ಇಳಿಮುಖವಾಗ್ತಾ ಇದೆ ಅನ್ನುವಂಥದ್ದು ಇದಿಷ್ಟು ನಮ್ಮ ದೇಶದ ಮೂರನೇ ಪ್ರಮುಖ ನೀರಾವರಿಯ ಮೂಲ ಕೆರೆ ನೀರಾವರಿಯ ಬಗ್ಗೆ ವಿದ್ಯಾರ್ಥಿಗಳೇ ಇದುವರೆಗೆ ನಾವು ಭಾರತದ ನೀರಾವರಿಯ ಮೂಲಗಳಲ್ಲಿ ಮೂರು ಪ್ರಮುಖ ನೀರಾವರಿಯ ಮೂಲಗಳ ಬಗ್ಗೆ ತಿಳ್ಕೊಂಡ್ವಿ
ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ರೂಢಿಯಲ್ಲಿರುವ ಅಥವಾ ಬಳಕೆಯಲ್ಲಿರುವ ಒಂದು ಕೆಲವು ನೀರಾವರಿ ಪದ್ಧತಿಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡಬಹುದಾಗಿದೆ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ರೂಢಿಯಲ್ಲಿರುವಂತಹ ನೀರಾವರಿಯ ಪದ್ಧತಿಗಳು ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದು ಸಿಂಪಡಣೆ ನೀರಾವರಿ, ಅಥವಾ ಇದನ್ನು ನಾವು ತುಂತುರು ನೀರಾವರಿ ಅಂತ ಕರಿತೇವೆ, ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಸ್ಪಿಂಕ್ಲರ್ ಇರಿಗೇಷನ್ ಅಂತ ಕರಿತೇವೆ. ಎರಡನೇದು ಹನಿ ನೀರಾವರಿ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡ್ರಿಪ್ ಇರಿಗೇಷನ್ ಅಂತ ಕರಿತೇವೆ ನಾವು. ಈ ಎರಡು ನೀರಾವರಿ ಪದ್ಧತಿಗಳಿಂದ, ಅಂದರೆ ಸಿಂಪಡಣೆ ನೀರಾವರಿ ಮತ್ತು ಹನಿ ನೀರಾವರಿ, ಈ ಎರಡೂ ನೀರಾವರಿ ಪದ್ಧತಿಗಳಿಂದ ನಮ್ಮ ದೇಶದ ಒಟ್ಟು ನೀರಾವರಿ ಪ್ರದೇಶ ಏನಿದೆ ಅದರಲ್ಲಿ ಶೇಕಡ 5.1% ನೀರಾವರಿ ಪ್ರದೇಶ ಸಿಂಪಡಣೆ ಮತ್ತು ಹನಿ ನೀರಾವರಿಗೆ ಒಳಪಟ್ಟಿದೆ ಅನ್ನುವಂಥದ್ದು. ಈ ಎರಡು ನೀರಾವರಿ ಪದ್ಧತಿಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಿಂಪಡಣೆ ನೀರಾವರಿ ಅನ್ನುವಂಥದ್ದು. ಏನಾಗಂದರೆ ವಿದ್ಯುಚ್ಛಕ್ತಿಯ ಸಹಾಯದಿಂದ ಅಥವಾ ಯಂತ್ರಗಳ ಸಹಾಯದಿಂದ ಪೈಪುಗಳ ಮೂಲಕ ಮಳೆಯ ಹನಿಗಳ ರೂಪದಲ್ಲಿ ನೀರನ್ನು ಕೃಷಿ ಬೆಳೆಗಳಿಗೆ ಸಿಂಚನ ಮಾಡುವುದಕ್ಕೆ ಅಥವಾ ಚಿಮುಕಿಸುವುದಕ್ಕೆ ನಾವು ಸಿಂಪಡಣೆ ನೀರಾವರಿ ಎಂದು ಕರೆಯುತ್ತೇವೆ ಅನ್ನುವಂಥದ್ದು. ಮೂಲತಃ ಈ ಸಿಂಪಡಣೆ ನೀರಾವರಿ ಒಂದು ವೆಚ್ಚದಾಯಕವಾದಂಥ ಒಂದು ನೀರಾವರಿ ಪದ್ಧತಿ. ಜೊತೆಗೆ ಈ ಒಂದು ಸಿಂಪಡಣೆ ನೀರಾವರಿ ಪದ್ಧತಿ ನಮ್ಮ ದೇಶದಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನ, ಕರ್ನಾಟಕ ಮತ್ತು ಗುಜರಾತ್ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇದೆ ಅನ್ನುವಂಥದ್ದು. ಆನಂತರ ಎರಡನೇದಾಗಿ ಬರ್ತಕ್ಕಂಥದ್ದು ಹನಿ ನೀರಾವರಿ ಅನ್ನುವಂಥದ್ದು. ಬಹುಶಃ ಕೃಷಿ ಬೆಳೆಗಳ ಅಥವಾ ವ್ಯವಸಾಯದ ಬೆಳೆಗಳ ಕಾಂಡಗಳಿಗೆ ಅಥವಾ ಬುಡಗಳಿಗೆ ಪೈಪುಗಳ ಮೂಲಕ ಹನಿಗಳ ರೂಪದಲ್ಲಿ ನೀರನ್ನು ಪೂರೈಸುವುದಕ್ಕೆ ನಾವು ಹನಿ ನೀರಾವರಿ ಎಂದು ಕರೆಯುತ್ತೇವೆ ಅನ್ನುವಂಥದ್ದು. ವಿಶೇಷವಾಗಿ ಈ ಹನಿ ನೀರಾವರಿ ಪದ್ಧತಿ ನೀರಿನ ಕೊರತೆ ಇರುವಂತಹ ಪ್ರದೇಶಗಳಿಗೆ ಅತ್ಯಂತ ಸೂಕ್ತವಾದಂತಹ ಒಂದು ಪದ್ಧತಿ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದ್ದು ಇಸ್ರೇಲ್ ದೇಶದಲ್ಲಿ. ಆನಂತರ ನಮ್ಮ ದೇಶದಲ್ಲಿ 1970ರ ದಶಕದಲ್ಲಿ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಪರಿಚಯ ಮಾಡಲಾಯಿತು ಅನ್ನುವಂಥದ್ದು. ಹಾಗೆ ನಮ್ಮ ದೇಶದಲ್ಲಿ 2005ರ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು 6.3 ಲಕ್ಷ ಹೆಕ್ಟೇರ್ಗಳಷ್ಟು ಪ್ರದೇಶ ಈ ಒಂದು ಹನಿ ನೀರಾವರಿಗೆ ಒಳಪಟ್ಟಿದೆ ಅನ್ನುವಂಥದ್ದು. ಹಾಗೆ ಈ ಹನಿ ನೀರಾವರಿಗೆ ಹೆಚ್ಚಿನ ತಂತ್ರಜ್ಞಾನದ ಅವಶ್ಯಕತೆ ಇಲ್ಲ. ಜೊತೆಗೆ ಎಲ್ಲ ಬೆಳೆಗಳಿಗೂ ಈ ಒಂದು ಹನಿ ನೀರಾವರಿ ಸೂಕ್ತ ಅಲ್ಲ ಅನ್ನುವಂಥದ್ದು. ಹಾಗೆ ಇದೊಂದು ವೆಚ್ಚದಾಯಕವಾದಂತಹ ಒಂದು ಪದ್ಧತಿ ಅನ್ನುವಂಥದ್ದು. ಹಾಗೆ ಈ ಒಂದು ಹನಿ ನೀರಾವರಿ ನಮ್ಮ ದೇಶದಲ್ಲಿ ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಒಂದು ಹನಿ ನೀರಾವರಿ ಪದ್ಧತಿ ಹೆಚ್ಚು ರೂಢಿಯಲ್ಲಿ ಇದೆ. ಹಾಗೆ ವಿಶೇಷವಾಗಿ ತೆಂಗು, ದ್ರಾಕ್ಷಿ, ನಿಂಬೆ ಜಾತಿಯ ಹಣ್ಣಿನ ಬೆಳೆಗಳು, ತರಕಾರಿಗಳು ಮತ್ತು ತೋಟದ ಬೆಳೆಗಳಿಗೆ ಈ ಒಂದು ಪದ್ಧತಿ ಅತ್ಯಂತ ಸೂಕ್ತವಾದಂಥ ಒಂದು ಪದ್ಧತಿ. ಅಂದರೆ ಈ ಸಿಂಪಡಣೆ ಮತ್ತು ಹನಿ ನೀರಾವರಿ ಪದ್ಧತಿಗಳಿಂದ ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ಅಥವಾ ಹೆಚ್ಚಿನ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು
ಕಡಿಮೆ ನೀರಿನಿಂದಲೇ ಹೆಚ್ಚಿನ ಕೃಷಿ ಭೂಮಿಗೆ ನೀರನ್ನು ಪೂರೈಸಲಿಕ್ಕೆ ಅತ್ಯಂತ ಸೂಕ್ತವಾದದ್ದು, ಜೊತೆಗೆ ಬೆಳೆಗಳಿಗೆ ತೇವಾಂಶವನ್ನು ಪೂರೈಸಲಿಕ್ಕೆ ಇದು ಅತ್ಯಂತ ಸೂಕ್ತವಾದಂಥ ಒಂದು ನೀರಾವರಿಯ ಮೂಲ ಅಥವಾ ಪದ್ಧತಿಗಳು ಅಂತಕ್ಕಂಥದ್ದು. ಇದಿಷ್ಟು ಇತರೆ ವಿಧದ ನೀರಾವರಿಯ ಪದ್ಧತಿ, ಸಿಂಪರಣೆ ನೀರಾವರಿ ಮತ್ತು ಹನಿ ನೀರಾವರಿ. ಇದಿಷ್ಟು ನಮ್ಮ ದೇಶದ ಪ್ರಮುಖ ನೀರಾವರಿಯ ಮೂಲಗಳು: ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ ಮತ್ತು ಇತರೆ ವಿಧದ ನೀರಾವರಿ ಪದ್ಧತಿಗಳು. ಇದಿಷ್ಟು ನಮ್ಮ ಭಾರತದ ನೀರಾವರಿಯ ಮೂಲಗಳು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಭಾರತದ ನೀರಾವರಿಯ ಮೂಲಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಈ ಭಾರತದ ನೀರಾವರಿಯ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ಆ ಪ್ರಶ್ನೆಗಳು ಯಾವುದೆಂದರೆ, ಬಾವಿ ನೀರಾವರಿ ಎಂದರೇನು? ಎರಡನೇದು, ಕಾಲುವೆ ನೀರಾವರಿ ಎಂದರೇನು? ಮೂರನೇದಾಗಿ, ಕೆರೆ ನೀರಾವರಿ ಎಂದರೇನು? ನಾಲ್ಕನೇದು, ಸಿಂಪಡಣೆ ನೀರಾವರಿ ಎಂದರೇನು? ಐದನೇದು, ಹನಿ ನೀರಾವರಿ ಎಂದರೇನು? ಹಾಗೆಯೇ ಆರನೇದು, ಕೆರೆ ನೀರಾವರಿಯ ಎರಡು ಸಮಸ್ಯೆಗಳನ್ನು ತಿಳಿಸಿ. ಏಳನೇ ಪ್ರಶ್ನೆ, ಪ್ರವಾಹ ಮತ್ತು ಸರ್ವಕಾಲಿಕ ಕಾಲುವೆಗಳಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಎಂಟನೆಯದಾಗಿ, ಭಾರತದಲ್ಲಿ ಬಾವಿಗಳು ಮತ್ತು ಕೊಳವೆ ಬಾವಿ ನೀರಾವರಿಯ ಹಂಚಿಕೆಯನ್ನು ವಿವರಿಸಿ. ಒಂಬತ್ತನೆಯದಾಗಿ, ಭಾರತದಲ್ಲಿ ಕಾಲುವೆ ನೀರಾವರಿಯನ್ನು ವಿವರಿಸಿ. ಈ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ನೀಡಲಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಬರೆದು ತಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರಿಗೆ ಸಲ್ಲಿಸುವುದು. ಹಾಗೆಯೇ ತಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಅನುಮಾನಗಳು ಇದ್ದಲ್ಲಿ ಮತ್ತೊಮ್ಮೆ ಯೂಟ್ಯೂಬ್ ವಿಡಿಯೋವನ್ನು ಆಲಿಸುವುದು, ಮತ್ತೆ ಮುಂದುವರೆದು ಅನುಮಾನಗಳು ಇದ್ದಲ್ಲಿ ತಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ಸಂಪರ್ಕಿಸಿ ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.